हाय हेलो फ्रेंड्स, वेलकम टू माय चैनल यक्षिता हैप्पी फैमिली कन्नड व्लॉग। सो नु यक्षिता। सो ने सूर्यग्रहण इत्तु। सूर्यग्रहण दिन नम्मने दिनचरी हेगित्तु अंत नोडुवा, बन्नि स्टार्ट माडु इवत्तिन व्लॉग। सो सूर्यग्रहण मोक्षकाल बंदु 1:30 अंत इत्तु। सो ईग टाइम बंदु 1:45 आगिदे। मक्कळिल्ल आटाड्ता इद्दारे। सो इन्नु नम्म केलस स्टार्ट माडबेकु। फस्ट बंदु क्लीनिंग। सो इल्लि स्वल्प सगणि हाकोळ्ता इदीनि। ಒಬ್ಬೊಬ್ಬರು ಒಂದೊಂದು ಕೆಲಸದ ಇನಿಷಿಯೇಟಿವ್ ತಗೊಂಡಿದ್ವಿ। ನಾನು ಮಾಪಿಂಗ್ ಮಾಡ್ತಿದ್ದೆ, ಅಕ್ಕ ಗುಡಿಸಿದ್ರು, ಮತ್ತೆ ಅಡಿಗೆ, ಮಕ್ಕಳಿಗೆ ಸ್ನಾನ ಮಾಡಿಸೋದು, ಹೀಗೆ ತುಂಬ ಬಿಸಿ ಇತ್ತು ಆ ದಿನ। ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಅವಲಕ್ಕಿ ಮಾಡಿದ್ವಿ। ಸೋ ತುಂಬ ಬೇಗನೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ವಿ, ಅದಾದ ಮೇಲೆ ಏನು ತಿಂದಿಲ್ಲ। ಸೋ ಇನ್ನು ಅಡಿಗೆ ಆಗಬೇಕಷ್ಟೇ। ಫಸ್ಟ್ ಗೆ ಅಡಿಗೆ ರೂಮ್ ಕ್ಲೀನ್ ಮಾಡ್ಕೊಂಡೆ। ಸೋ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು ಮಾಪಿಂಗ್ ಅಲ್ಲಿ। ಇದೆಲ್ಲ ಆದಮೇಲೆ ನಾನು ನಂದು ಸ್ನಾನ ಆಯ್ತು, ರುದ್ರಂದು ಸ್ನಾನ ಆಯ್ತು, ದೇವರಿಗೆ ಎಲ್ಲ ಕೈ ಮುಗಿತಾ ಇದ್ದೀವಿ। ಐಟಮ್ಗೆಲ್ಲ ಈ ತರ ಗರಿಕೆ ಹಾಕಿ ಇಟ್ಟಿದ್ರು ಅತ್ತೆ। ಡ್ರಿಸ್ಲಿಂಗ್ ಆಗ್ತಾ ಇತ್ತು, ತುಂಬಾ ಏನು ಜೋರು ಮಳೆ ಇರಲಿಲ್ಲ। ಸೊ ನಮ್ಮ ಹಸುವಿಗೆ ಹುಷಾರಿಲ್ಲ, 3-4 ಡೇಸ್ ಆಯ್ತು। ಇಲ್ಲಿ ಅಕ್ಕ ಟೊಮೆಟೊ ಸಾರಿಗೆ ರೆಡಿ ಮಾಡ್ತಿದ್ದಾರೆ। ಸೊ ಟೊಮೆಟೊ ಸಾರು ಮಾಡ್ತಿದ್ದೀವಿ, ಬೇಗ ಆಗ್ತದೆ ಅಂತ ಹೇಳಿ। ಇದು ಬಂದು ಪುನರ್ಪುಳ್ಳಿ ಅಂತ ಹೇಳಿ, ಇದೊಂದು ಫ್ರೂಟು, ಇದರ ಸಿಪ್ಪೆನ ಒಣಗಿಸಿ ಅದರಲ್ಲಿ ಸಾರು ಮಾಡೋದು। ಸೊ ತುಂಬಾ ಟೇಸ್ಟಿಯಾಗಿರುತ್ತೆ, ಅದು ಕಲರ್ ಅದರದ್ದೇ ಬಿಟ್ಟಿರೋದು, ರೆಡ್ ಕಲರು, ಪುನರ್ಪುಳ್ಳಿ ಅಂತ ಹೇಳ್ತೀವಿ। ಫೋಟೋ ಇದ್ರೆ ನಾನು ಎಲ್ಲಾದರೂ ಶೇರ್ ಮಾಡಿರ್ತೀನಿ। ಮತ್ತೆ ನಾನು ಏನೋ ಡಿಸ್ಕಷನ್ ಅಲ್ಲಿ ಇದ್ದೀವಿ ಇಲ್ಲಿ। ಒಬ್ಬೊಬ್ಬರೇ ಫ್ರೆಶ್ ಅಪ್ ಆಗಿ ಬಂದು ದೇವರಿಗೆ ಕೈ ಮುಗಿತಾ ಇದ್ದಾರೆ। ಇವನು ಅಮೃತ್, ಚಿಕ್ಕವನು। ಟೊಮೆಟೊ ಸಾರೆಲ್ಲ ರೆಡಿ ಆಗಿದೆ, ಈಗ ಇಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀವಿ। ಅನ್ನ ಇನ್ನೂ ಬೇಯೋದಿಕ್ಕಿತ್ತು, ಬೆಂದಿಲ್ಲ। ಸೊ ಅದಕ್ಕೆ ವೃದ್ಧನಿಗೆ ಹೊಟ್ಟೆ ಹಸಿವಾಗುತ್ತೆ ಅಂತ ಹೇಳಿ ಓಟ್ಸ್ ರೆಡಿ ಮಾಡಿದ್ದೆ।
ಸೊ ಅವಳಿಗೆ ಇವತ್ತು ಓಟ್ಸೇ ಕೊಟ್ಟೆ ಮಧ್ಯಾಹ್ನ. ಅಡುಗೆ ಮಾಡೋದಂತೂ ತುಂಬಾ ಈಸಿ, ಬಟ್ ಈ ಮಕ್ಕಳಿಗೆ ತಿನ್ನಿಸೋದುಂಟಲ್ಲ ಯಪ್ಪ, ತುಂಬಾ ಕಷ್ಟ. ಅಡುಗೆ ಎಲ್ಲ ರೆಡಿ ಆಯಿತು, ಸೊ ಇನ್ನು ಊಟ ಮಾಡೋದು. ಇವತ್ತು ಬಂದು ವೈಟ್ ರೈಸ್ ಮಾಡಿದ್ವಿ, ಇದು ಬೇಗ ಆಗುತ್ತೆ ಅಂತ ಹೇಳಿ. ಸೊ ವೈಟ್ ರೈಸ್ ವಿತ್ ಪುನರ್ಪುಳಿ ಸಹ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್. ಎಲ್ಲ ಚೆನ್ನಾಗಿ ಊಟ ಮಾಡಿದ್ವಿ. ಮಕ್ಕಳಿಗೆ ಕೂಡ ಗ್ರಹಣ ಟೈಮಲ್ಲಿ ನಾವೇನು ಕೊಟ್ಟಿರಲಿಲ್ಲ, ಸೊ ಅವ್ರಿಗೆ ಕೂಡ ತುಂಬಾ ಹೊಟ್ಟೆ ಹಸಿವಾಗಿತ್ತು. ಸೊ ಈಗ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ದೀವಿ. ಈಗ ಟೈಮ್ ಬಂದು 3:00 ಆಯಿತು. ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಸಿಗುವ ಇನ್ನೊಂದು ವ್ಲಾಗ್ ಜೊತೆ ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.